ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಲ್ಲಿ ಮನೆಯಲ್ಲಿ ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೀನಿ. ದೇವಸ್ಥಾನದಲ್ಲೆಲ್ಲ ತುಂಬ ಚೆನ್ನಾಗಿ ಇದನ್ನು ಕೊಡ್ತಾರೆ, ನಮಗೆ ತುಂಬ ಖುಷಿಯಾಗುತ್ತೆ ದೇವಸ್ಥಾನದಲ್ಲಿ ಊಟ ಮಾಡಲಿಕ್ಕೆ. ಇಂಥದ್ದೇ ಸಾಂಬಾರನ್ನು ಕೊಡ್ತಾರೆ, ಎಲ್ಲ ತರಕಾರಿ ಮಿಕ್ಸ್ ಆಗಿರುತ್ತೆ. ಪಂಪ್ಕಿನ್ ಅಂತ ಹೇಳ್ತೀವಿ ನೋಡಿ ನಾವು, ಸಿಹಿ ಕುಂಬಳಕಾಯಿ ಅದೆಲ್ಲ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ. ಓಕೆ, ನಾನೀಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾವಿಲ್ಲಿ ಬೇಳೆ ತೊಗೊಳ್ಬೇಕು. ಬೇಳೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು, ಅಂದರೆ ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಳ್ಳಿಲ್ಲ. ಅದನ್ನೀಗ ಫಸ್ಟಿಗೆ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀನಿ. ಬೇಯಿಸುವ ಮೊದಲು ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೀನಿ. ಉಪ್ಪು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಆಮೇಲೆ ಸಾಂಬಾರಿಗೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಉಪ್ಪು ಹಾಕಿದ್ದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಸೈಡಲ್ಲಿ ನಾನು ಸಿಹಿ ಕುಂಬಳಕಾಯಿ ಅಂತ ಹೇಳ್ತೀವಿ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಸಿಹಿ ಕುಂಬಳಕಾಯನ್ನು ನೀವು ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಬೋದು. ಆಮೇಲೆ ನೋಡಿ, ಸ್ವಲ್ಪ ನಾನು ಡ್ರಮ್ ಸ್ಟಿಕ್ ಅಂತ ಹೇಳ್ತೀವಿ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಬದನೆಕಾಯಿ, ಇಷ್ಟನ್ನು ನಾನು ಹಾಕ್ತೀನಿ. ನಿಮಗೆ ಯಾವುದು ತರಕಾರಿ ಬೇಕಿದ್ರೆ ನೀವು ಹಾಕ್ಬೋದು, ಆಲೂಗೆಡ್ಡೆ ಇರಲಿ, ಏನು ಕ್ಯಾರೆಟ್ ಇರಲಿ, ಯಾವುದಿರಲಿ ನೀವು ಹಾಕ್ಬೋದು. ನಾನು ಇದು ಮೂರು ತರಕಾರಿಯನ್ನು ಹಾಕಿ ಮಾಡ್ತಾ ಇದ್ದೀನಿ. ಬೇಳೆ ಬೇಯಿದ ಮೇಲೂ ಇದನ್ನು ಹಾಕಿ ನಾವು ಆಮೇಲೆ ಬೇಯಿಸ್ಬೋದು, ಆದರೆ ಬೇಗ ಬೇಗ ಮಾಡಬೇಕಂದ್ರೆ ಈ ಸೈಡ್ ಬೇಳೆ ಬೇಯುವಾಗಲೇ ಈ ಸೈಡ್ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಟ್ಟರೆ ತುಂಬ ಒಳ್ಳೆಯದು, ಬೇಗನೆ ಆಗಿ ಹೋಗುತ್ತೆ ಸಾಂಬಾರು ಅಂತ ಹೇಳಿ. ನಾನು ಒಂದು ಸೈಡಲ್ಲಿ ಬೇಳೆ ಇಟ್ಟಿದ್ದೀನಿ, ಇನ್ನೊಂದು ಸೈಡಲ್ಲಿ ನಾನು ತರಕಾರಿಯನ್ನು ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಫಸ್ಟಿಗೆ ನಾನು ಖಾಲಿ ಸಿಹಿ ಕುಂಬಳಕಾಯಿಯನ್ನು ಹಾಕಿದ್ದೀನಿ. ಸಿಹಿ ಕುಂಬಳಕಾಯಿ ಸ್ವಲ್ಪ ಇದಾದಮೇಲೆ, ಅಂದರೆ ಸ್ಮೂತ್ ಆದಮೇಲೆ, ಸ್ವಲ್ಪ ಸ್ಮೂತ್ ಆದಮೇಲೆ ಅದಕ್ಕೆ ನಾನು ಬೆಲ್ಲ, ಆಮೇಲೆ ಡ್ರಮ್ ಸ್ಟಿಕ್ಸ್, ಅಂದರೆ ನುಗ್ಗೆಕಾಯಿ, ನಾನಿಲ್ಲಿ ಎರಡು ನುಗ್ಗೆಕಾಯಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಬದನೆಕಾಯಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಟ್ಟಿಗೆ ಹಾಕಲಿಲ್ಲ, ಫಸ್ಟಿಗೆ ಸ್ವಲ್ಪ ಸಿಹಿ ಕುಂಬಳಕಾಯಿಯನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಅದು ಒಳ್ಳೆ ಚೆನ್ನಾಗಿ ಕುದಿ ಬಂದ ಮೇಲೆ, ಸ್ವಲ್ಪ ಸ್ಮೂತ್ ಆಗ್ತಾ ಬಂದ ಮೇಲೆ ನಾನು ಉಳಿದ ತರಕಾರಿಯನ್ನು ಅದಕ್ಕೆ ಹಾಕಿದ್ದೀನಿ. ಓಕೆ, ಇದನ್ನು ಈಗ ಬೇಯಕ್ಕಿಡೋಣ ನಾವು. ಓಕೆ, ಬೇಯ್ತಾ ಬರ್ತಾ ಉಂಟು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಸೈಡ್ ನಮ್ಮದು ಬೇಳೆ ಕೂಡ ಬೇಯ್ದಿದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಡ್ತೀನಿ. ನೋಡಿದ್ರಲ್ಲ, ಆ್ಯಡ್ ಮಾಡಿದ್ದೀನಿ ಇವಾಗ. ಇವಾಗ ನೀವು ಏನು ಮಾಡಬೇಕಂದ್ರೆ, ಉಪ್ಪು ಒಮ್ಮೆಲೆ ಹೆಚ್ಚು ಕಮ್ಮಿ ಇದ್ದರೆ ಉಪ್ಪು ಹಾಕಿ ಈಗ ಬೇಯಲಿಕ್ಕೆ ಇಡಿ ನೀವು. ಈಗ ಮಸಾಲ ನಾನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ಈ ರೀತಿ ಮೆಣಸು. ನೀವು ಯಾವುದೇ ಮೆಣಸನ್ನು ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಒಗ್ಗರಣೆ ಸೊಪ್ಪು, ಹುಳಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಉಂಡೆ ಅಷ್ಟು ಹುಳಿ. ಆಮೇಲೆ ಇಲ್ಲಿ ಉದ್ದಿನ ಬೇಳೆ ಒಂದು ಸ್ಪೂನಷ್ಟು, ಅಷ್ಟೇ ಸ್ಪೂನಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ನಾನು ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವುದೇ ವೈಟ್ ರೈಸ್ ಯಾವುದು ಇರಲಿ ನೀವು ತೊಗೊಳ್ಬೋದು. ಆಮೇಲೆ ಸಣ್ಣ ಶುಂಠಿಯನ್ನು ತೊಗೊಂಡಿದ್ದೀನಿ. ಕೆಲವರು ಶುಂಠಿ ಹಾಕ್ತಾರೆ, ಕೆಲವರು ಹಾಕಲ್ಲ, ಇದು ಆಪ್ಷನಲ್, ಆದರೆ ನಾನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತೆ, ಒಂದು ಎರಡು ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಆಮೇಲೆ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ, ನೋಡ್ತಾ ಇದ್ದೀರಲ್ಲ ಅದೇ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಓಕೆ, ಆಮೇಲೆ ನೋಡಿ ಇಲ್ಲಿ ನಾನು ಸ್ವಲ್ಪ ಒಂದು ಕಾಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಕೊಬ್ಬರಿ ಇದ್ದರೆ ಕೊಬ್ಬರಿ ಕೂಡ ತೊಗೊಳ್ಬೋದು, ಸ್ವಲ್ಪನೇ ಸಾಕು ತೆಂಗಿನ ತುರಿ. ಯಾಕೆಂದರೆ ನಾವು ಇದಕ್ಕೆ ಬೇಳೆ ಹಾಕ್ತೀವಿ ಹಾಗೂ ಪಂಪ್ಕಿನ್ ಹಾಕ್ತೀವಿ ಅಂದರೆ ಸಿಹಿ ಕುಂಬಳಕಾಯಿ ಇದೆಲ್ಲ ದಪ್ಪ ಆಗುತ್ತೆ, ಆದ್ದರಿಂದ ಸ್ವಲ್ಪನೇ ಸಾಕು ನಮಗೆ ಇಲ್ಲಿ ತೆಂಗಿನಕಾಯಿ. ಇವಾಗ ನಾನಿಲ್ಲಿ ಫಸ್ಟಿಗೆ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ. ಮೆಣಸು ನಿಮಗೆ ಖಾರ ಜಾಸ್ತಿ ಅಂತ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಅಥವಾ ಕಮ್ಮಿ ಅಂತ ಬೇಕಿದ್ರೆ ಕಮ್ಮಿ ಹಾಕ್ಬೋದು. ನಾನು ಸ್ವಲ್ಪ ಖಾರ, ಅಂದರೆ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಮೀಡಿಯಂ ರೀತಿಯಲ್ಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಉಂಟಿದ್ದು ಆಗಿದೆ. ಇವಾಗ ನಾನು ಇದಕ್ಕೆ ಫಸ್ಟಿಗೆ ನಾನು ರೈಸ್ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ, ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಅದನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಇನ್ನೂ ಕೂಡ ಫ್ರೈ ಆಗಲಿಲ್ಲ. ಇದು ಚೆನ್ನಾಗಿ ಎಲ್ಲನೂ ಮೂರು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಅಕ್ಕಿ ಫ್ರೈ ಆಗೋಗು ನಿಮಗೆ ಗೊತ್ತಾಗುತ್ತೆ, ಅದು ಉಬ್ಬಿ ಸ್ವಲ್ಪ ಚೆಂದ ಕಲರ್ ಬರುತ್ತೆ, ಆವಾಗ ಅಕ್ಕಿ ಎಲ್ಲ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಫ್ರೈ ಮಾಡೋದೇ, ಫಸ್ಟಿಗೆ ಸ್ಲೋಲ್ಲಿಟ್ಟು ಫ್ರೈ ಮಾಡಿ ನೋಡಿ. ಅಕ್ಕಿ ಚೆನ್ನಾಗಿ ಉಬ್ಬಿ ಬಂದಿದೆ, ಫ್ರೈ ಆಗಿದೆ, ಎಲ್ಲ ಅಕ್ಕಿನೂ ಇದರಲ್ಲಿ ಉಬ್ಬಿ ಬಂದರೆ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಉಳಿದ ಎಲ್ಲ ಮಸಾಲವನ್ನು ಹಾಕ್ತಾ ಇದ್ದೀನಿ.
ಹುಳಿ ಒಂದನ್ನು ಬಿಟ್ಟು ಮತ್ತು ಉಳಿದದ್ದು ಏನುಂಟು ನೋಡಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಜೀರಿಗೆ ಎಲ್ಲ ಪಟ್ 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 ಅಂತ ಉಳಿಯುತ್ತೆ ನೋಡಿ, ಅಷ್ಟರವರೆಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು, ಕಪ್ಪಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಕೆಲವರು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ತಾರೆ, ನಾನು ಇದೇ ರೀತಿ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ನೋಡಿ. ಜೀರಿಗೆ ಎಲ್ಲ ಪಟ್ ಪಟ್ ಅಂತ ಆಗುತ್ತಾ ಉಂಟು, ಆವಾಗ ಅದು ಪಟ್ ಪಟ್ ಯಾವಾಗ ನಿಲ್ಲಿಸ್ತೇ ನೋಡಿ ಆವಾಗ ನಮ್ಮ ಮಸಾಲೆ ಎಲ್ಲ ಸರಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ ನಿಮಗೆ, ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಾಯಿ ತುರಿ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಾಗದಿದ್ದರೆ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಬೇಕಿದ್ರೆ ಫ್ರೈ ಮಾಡ್ಬೋದು, ಆದರೆ ನಾನು ಎಲ್ಲವನ್ನು ಒಂದರಲ್ಲೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಾಯಿ ತುರಿಯನ್ನು ಅಷ್ಟೇ ನಾವು ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಕೂಡ ಹಾಕ್ಬೋದು ನೀವು ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟು ಫ್ರೈ ಆಗಬೇಕಿದು. ಓಕೆ, ಈಗ ಇದು ಫ್ರೈ ಆಗುವಾಗಲೇ ನಾವು ಇದು ಸ್ವಲ್ಪ ಫ್ರೈ ಆಗಿದೆ, ಇವಾಗ ನಾನು ಇದಕ್ಕೆ ಸಣ್ಣ ತುಂಡು ಚಕ್ಕೆ ಉಂಟು ನೋಡಿ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಇದರೊಟ್ಟಿಗೆ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇದು ನಿಮಗೆ ಆಪ್ಷನಲ್, ನೀವು ಬೇಕಿದ್ರೆ ಹಾಕಿ, ಆದರೆ ಇದು ಹಾಕೋದ್ರಿಂದ ತುಂಬ ಒಳ್ಳೆ ಸಾಂಬಾರಿಗೆ ಒಳ್ಳೆ ಪರಿಮಳ ಬರುತ್ತೆ. ಸಣ್ಣ ತುಂಡು ಚಕ್ಕೆ ಮಾತ್ರ ಹಾಕಿದ್ದೀನಿ, ಮತ್ತು ಯಾವುದೇ ಗರಂ ಮಸಾಲ ಹಾಕಲಿಲ್ಲ ನಾನು. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡೋಣ. ಓಕೆ, ಈಗ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಎಲ್ಲನೂ ಫ್ರೈ ಆದರೆ ಸಾಕು, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ನಾನಿಲ್ಲಿ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡುವಾಗ ಹುಳಿ ಉಂಟು ನೋಡಿ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹುಳಿಯನ್ನು ನೀರು ಮಾಡಿ ಕೂಡ ಹಾಕ್ಬೋದು. ಓಕೆ, ತುಂಬ ಗ್ರೈಂಡಾಗಿ ನಮಗೆ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಇಲ್ಲ, ಇದು ನೈಸ್ಲಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗ್ರೈಂಡ್ ಆದರೆ ಸಾಕು ಇದು. ಓಕೆ, ಈಗ ಇದಕ್ಕೆ ಹಾಕೋಣ. ಇದೆಲ್ಲ ಬೇಯ್ದಿದೆ ತರಕಾರಿ, ಇದಕ್ಕೆ ಆ್ಯಡ್ ಮಾಡಿ ಈಗ ನಾವು ಚೆನ್ನಾಗಿ ಕುದಿಲಿಕ್ಕೆ ಇಡೋಣ. ಇದು ದಪ್ಪ ಉಂಟು, ಹಾಗಾಗಿ ಸ್ವಲ್ಪ ಇದಕ್ಕೆ ನಾವು ನೀರು ಹಾಕೋಣ, ಯಾಕೆಂದರೆ ಕುದಿ ಬರ್ತಾ ಬರ್ತಾ ಇದು ತುಂಬ ದಪ್ಪನೇ ಆಗುತ್ತೆ, ಹಾಗಾಗಿ ಇದಕ್ಕೆ ನೀವು ಸ್ವಲ್ಪ ತೆಳುವಾಗಿಯೇ ನೀರು ಹಾಕಿದರೆ ತುಂಬ ಒಳ್ಳೆಯದು. ಓಕೆ, ನೋಡಿದ್ರಲ್ಲ ಈಗ ಉಪ್ಪನ್ನು ನೋಡಿ ಉಪ್ಪು ಬೇಕಂತ ಅನಿಸಿದರೆ ಉಪ್ಪು ಹಾಕಿ ಇದಕ್ಕೆ ಕುದಿಲಿಕ್ಕೆ ಇಡಿ ನೀವು. ಓಕೆ ನೋಡಿ, ಲೈಟಲ್ಲಿ ಕುದಿ ಬರ್ತಾ ಉಂಟು. ಇವಾಗ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತೀನಿ, ಎರಡು ಕೆಲಸ ಕೂಡ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ. ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಇಟ್ಟು, ಆಮೇಲೆ ಇದಕ್ಕೆ ನಾನು ಮೆಣಸು, ಒಣ ಮೆಣಸು ಉಂಟು ನೋಡಿ, ಅದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಾಗಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಜಜ್ಜಿ. ಇದು ಕೂಡ ಕುದಿ ಬರ್ತಾ ಉಂಟು, ನೀವು ನೋಡ್ಬೋದು. ಇವಾಗ ನಾನು ಇದಕ್ಕೆ ಇಂಗು ಉಂಟು ನೋಡಿ, ಇಂಗು ಹುಡಿ ಇರುತ್ತೆ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಸಾಂಬಾರಿಗೆ. ಓಕೆ, ಇದಕ್ಕೆ ಹಾಕೋಣ ಇದು. ಆಮೇಲೆ ಬೇಳೆ ಎಲ್ಲ ಹಾಕಿದ್ದೀವಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಆದವರಿಗೆ ಹಿಂಗೆಲ್ಲ ಹಾಕಿದರೆ ಗ್ಯಾಸ್ಟ್ರಿಕ್ ಅಷ್ಟು ಆಗೋದಿಲ್ಲ, ಹಾಗೂ ಚೆನ್ನಾಗಿ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ನೋಡಿದ್ರಲ್ಲ ರೆಡಿಯಾಗಿದೆ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ನೀವು ಹೆಚ್ಚೆ ಹಾಕ್ಬೋದು, ನಾನು ಯಾವುದೇ ಹಾಕಲಿಲ್ಲ. ಅದು ಟೊಮೆಟೊ ಏನು ಬೇಕಿದ್ರೂ ನೀವು ಹಾಕ್ಬೋದು. ಅದು ಇದೇ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಟೆಂಪಲ್ ಸ್ಟೈಲಲ್ಲಿ, ಟೆಂಪಲಲ್ಲಿ ನೀವು ಊಟ ಮಾಡ್ತೀರಿ ನೋಡಿ ಸಾಂಬಾರ್, ಅದೇ ರೀತಿ ನಿಮಗೆ ಇಲ್ಲಿ ಫೀಲ್ ಆಗುತ್ತೆ. ಇದು ಮನೆಯಲ್ಲಿ ಮಾಡಿ ನಿಮಗೆ ಅನ್ನಕ್ಕಿರಲಿ, ಇಡ್ಲಿಗೆ ಇನ್ನೂ ಚೆನ್ನಾಗಾಗುತ್ತೆ. ಇಡ್ಲಿ, ದೋಸೆ, ನೀರು ದೋಸೆ ತುಂಬ ಚೆನ್ನಾಗಾಗುತ್ತೆ. ಪುಂಡಿ ಇರಲಿ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಅಂದರೆ ಕಡುಬು ಅಂತ ಹೇಳ್ತೀವಿ ನೋಡಿ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ವೈಟ್ ರೈಸ್ ಇರಲಿ, ಬಾಯ್ಲ್ಡ್ ರೈಸ್ ಇರಲಿ, ಇನ್ನೂ ಚೆನ್ನಾಗಾಗುತ್ತೆ. ಖಂಡಿತವಾಗಲೂ ನಿಮಗೆ ಲೈಕ್ ಆಗಿರ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು.
ಲೈಕ್ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಲೈಕ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ. ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು. ವಾಪಸ್ ಹೋಗೋದಕ್ಕಿಂತ ಮೊದಲು ಒಮ್ಮೆ ಲೈಕ್ ಮಾಡಿ, ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.